ಅನ್ನ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುತ್ತ. ಮುಖ್ಯಮಂತ್ರಿ ಬಿಂಗಾ ಸಾಹೇಬರಿಗೆ, ಮುಖ್ಯಮಂತ್ರಿ ಬಿಂಗಾ ಸಾಹೇಬರಿಗೆ, ಮುಖ್ಯಮಂತ್ರಿ ಬಿಂಗಾ ಸಾಹೇಬರಿಗೆ. ಎಲ್ರಿಗೂ ನಮಸ್ಕಾರ. ಕುಳ್ತುಕೊಳ್ಳಿ, ಕುಳ್ತುಕೊಳ್ಳಿ. ನಮ್ಮ ಸುಶೀಲ್ ಕುಮಾರ್ ಬಿಂಗಾ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದ ಚುನಾವಣೆಯಲ್ಲಿ ಬಹುಮತ ಗಳಿಸಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮನ್ನ ಮತ್ತೊಮ್ಮೆ ಅಭಿನಂದಿಸೋಕೆ ಬಹಳ ಇಷ್ಟಪಡ್ತೇನೆ ಬಿಂಗಾ ಅವರೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಿಸ್ಟರ್ ಬಿಂಗಾ ಅವರೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ ಸರ್. ನಾವು ಇಲ್ಲೆಲ್ಲ ಸೇರಿರೋದು ಮಂತ್ರಿಮಂಡಲ ರಚನೆ ಮಾಡೋದ್ರ ಬಗ್ಗೆ. ಬಿಂಗಾ ಅವರೇ, ಜನಹಿತ ಪಕ್ಷದ ಎಲ್ಲ ಮುಖಂಡರಿಗೂ ತಿಳಿಸಿದ್ದೀರಾ ತಾನೆ? ಹಾಂ, ಇನ್ಫಾರ್ಮ್ ಮಾಡಿದ್ದೆ ಸರ್. ನನ್ನನ್ನು ಬೆಂಬಲಿಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಅದರಲ್ಲಿ ರಾಜಾಸುಂದರೇಶ್ವರರು, ಪರಮಾನಂದ ಗೌಡರು ಬಂದಿಲ್ಲ ಅಷ್ಟೇ. ಸರ್, ಪರಮಾನಂದ ಗೌಡರಿಗೆ ಆರೋಗ್ಯ ಸರಿಯಿಲ್ಲ, ಮತ್ತು ರಾಜಾ ಸುಂದರೇಶ್ ಅವ್ರ ಸಂಬಂಧಿಕರು ತೀರ್ಕೊಂಬಿಟ್ರು ಅಂತೇಳಿ ಇವತ್ತು ಇವರಿಬ್ಬರು ಮೀಟಿಂಗ್ ಬರಲಿಲ್ಲ ಸರ್. ಅವರಿಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಬಂದಿದ್ದಾರೆ ಸರ್. ಅಂದರೆ ನೀವು ಚಾಬ್ರಿ ಅವ್ರನ್ನ, ದೇವ್ಯಾನಿ ಅವ್ರನ್ನ ಕರೆದಿಲ್ಲ ಅಲ್ವಾ? ನಾನು ಈಗ ಹೇಳ್ತೀನಿ ಅಂತ ತಪ್ಪಿಸ್ಕೋಬೇಡಿ ಸರ್. ಚಾಬ್ರಿ ಅವರು ನಮ್ಮ ಸಾಹೇಬ್ರನ್ನ ಪರ್ಮನೆಂಟಾಗಿ ಜೈಲಿಗೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ರು ಸರ್. ಮತ್ತೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಏನೇನೋ ಕಸರತ್ ಮಾಡಿದ್ರು. ನಮ್ಮ ಸಾಹೇಬರು ಸರ್ವನಾಶ ಆಗಲಿ ಅಂತ ಅವ್ರು ಆಸೆ ಪಡ್ತಿದ್ದಾರೆ ಸರ್. ಅಂಥವ್ರನ್ನ ಇಲ್ಲಿಗೆ ಯಾಕೆ ಸರ್ ಕಳಿಸ್ಬೇಕು? ಯಾಕೆ ಅಂದರೆ ನಮ್ಮ ಜನಹಿತ ಪಕ್ಷದ ಸರ್ಕಾರದಲ್ಲಿ ಮುಂಚೆ ಅವರು ಇದ್ದವರು. ಶ್ರೀಮತಿ ದೇವ್ಯಾನಿ ಕೃಷ್ಣಾನಂದ್ ಅವರು ಸಂಸ್ಕೃತಿ ಸಚಿವೆ ಆಗಿದ್ದರು. ಮಿಸ್ಟರ್ ಚಾಬ್ರಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಜೊತೆಗೆ ಮಿಸ್ಟರ್ ಬಿಂಗಾ ಅವರು ಸುಳ್ಳು ಸಾಕ್ಷಿ ಹೇಳಿದ ಆರೋಪದ ಮೇಲೆ ಜೈಲಿಗೆ ಹೋದಾಗ ಮಿಸ್ಟರ್ ಚಾಬ್ರಿ ಅವರು ಹಂಗಾಮಿ ಮುಖ್ಯಮಂತ್ರಿಗಳಾಗಿದ್ದರು. ಇದ್ದವರು ಆದರೆ ಈಗಿಲ್ವಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಸರ್? ನನ್ನ ನೂತನ ಸಚಿವ ಸಂಪುಟಕ್ಕೆ ಚಾಬ್ರಿ ಅವ್ರನ್ನ ಮತ್ತು ದೇವಿಯಾನಿ ಅವ್ರನ್ನ ತಗೊಳ್ತಾ ಇಲ್ಲ ಸರ್. ಯಾಕೆ ಯಾಕೆ ನೀವು ಈ ನಿರ್ಧಾರಕ್ಕೆ ಬಂದಿದ್ದು ಸರ್? ಯಾಕೆ ಅಂತ ತಮಗೂ ಗೊತ್ತಲ್ಲ ಸರ್. ಚಾಬ್ರಿ ಅವರು ಮತ್ತು ದೇವಯಾನಿ ಅವರು ನನಗೆ ದ್ರೋಹ ಮಾಡಿದ್ದಾರೆ. ಬಾಯಿಯಲ್ಲಿ ಬೆಣ್ಣೆ ಅಂತ ಮಾತಾಡಿ ಬೆನ್ನಿಗೆ ಬಾಕು ಹಾಕಿದ್ದಾರೆ. ಶ್ರೀಮತಿ ದೇವಯಾನಿ ಕೃಷ್ಣಾನಂದ ಅವರು ಮುಖ್ಯಮಂತ್ರಿಯಾಗೋದಕ್ಕೆ ನನ್ನನ್ನು ಬೆಂಬಲಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದರು. ಶಾಸಕಾಂಗ ಪಕ್ಷದ ಸಭೆ ನಡೆಯುವುದಕ್ಕಿಂತ ಇಂದಿನ ದಿವಸದವರೆಗೂ ನನ್ನ ಕಡೆಗೆ ಇರ್ತೀನಿ ಅಂತ ನನ್ನ ನಂಬಿಸಿದ್ರು. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನ್ನೆದುರಿಗೆ ಚಾಬ್ರಿ ಅವ್ರನ್ನ ಬೆಂಬಲಿಸಿದ್ರು. ಇನ್ನು ವಿಷ್ಣು ದೇವ್ ಚಾಬ್ರಿ ಅವ್ರನ್ನ ರಾಜಕಾರಣಕ್ಕೆ ತಂದವನೇ ನಾನು. ರಾಜಕಾರಣದ ಎ ಬಿ ಸಿ ಡಿಯನ್ನು ಕಲಿಸ್ತವನು ನಾನು. ಸಾಕಷ್ಟು ವಿರೋಧದ ನಡುವೆನು ನನ್ನ ಸಚಿವ ಸಂಪುಟಕ್ಕೆ ಉಪಮುಖ್ಯಮಂತ್ರಿಯಾಗಿ ಸೇರಿಸ್ಕೊಂಡವನು ನಾನು. ಇಷ್ಟೆಲ್ಲ ಉಪಕಾರ ಮಾಡಿದ್ರು ಅವರು ಮಾಡಿದ ಪ್ರತ್ಯುಪಕಾರ ಏನು ನನಗೆ? ನಾನು ಸುಳ್ಳು ಸಾಕ್ಷ್ಯದ ಆರೋಪ ಹೊತ್ತು ಜೈಲಿಗೆ ಹೋದರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಹಂಗಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಹೊರಗಡೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮಾನ್ಯ ಸುಶೀಲ್ ಕುಮಾರ್ ಬಿಂಗಾರ್ ಅವರು ನನ್ನ ರಾಜಕೀಯ ಗುರುಗಳು, ಯಾವತ್ತಿದ್ರೂ ಅವರೇ ನನ್ನ ನಾಯಕರು ಅಂತ ಹೇಳಿಕೆ ಕೊಡೋದು. ಒಳಗಡೆ ನನ್ನನ್ನು ಯಾರ್ಯಾರು ಬೆಂಬಲಿಸ್ತಿದ್ರೋ ಎಲ್ಲ ಎಂ ಎಲ್ ಎಗಳನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳೋದು.
ನನ್ನನ್ನೇ ಗುರು ಅಂತಿದ್ದವರು ಮಾಡಿದ್ದೇನು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನ್ನ ವಿರುದ್ಧವಾಗಿ ನಾಯಕತ್ವ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು, ಗುರುವಿಗೆ ತಿರುಗೇಟ್ ಕೊಡೋದಕ್ಕೆ ನೋಡಿದ್ರು. ನನ್ನ ಅದೃಷ್ಟ ಚೆನ್ನಾಗಿತ್ತು. ಒಂದು ವೇಳೆ ಶ್ರೀಮಾನ್ ವಿಷ್ಣುದೇವ್ ಚಾಬ್ರಿ ಅವರೇ ಮುಖ್ಯಮಂತ್ರಿ ಆಗಿದ್ದಿದ್ರೆ ಅವರ ಅಧಿಕಾರ ಬಲ ಹಣಬಲವನ್ನು ಉಪಯೋಗಿಸ್ಕೊಂಡು ಎಷ್ಟು ಕಷ್ಟ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಕಷ್ಟವನ್ನು ನನಗೆ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಕಾರಣ ಹಂಚಿಕೊಂಡು ನನ್ನನ್ನು ನನ್ನ ಹೆಂಡತಿನ ಜೈಲ್ಗಟ್ತಾ ಇದ್ರು. ನೋಡಿ ಸರ್, ಚಾಬ್ರಿ ಅವರು, ದೇವಯಾನಿಯವರು ಈಗ ನನಗೆ ಬೇಡವಾದ ವ್ಯಕ್ತಿಗಳು. ಬೇಡವಾದ ವ್ಯಕ್ತಿಗಳನ್ನು ದೂರ ಇಡಬೇಕು ಅನ್ನೋದನ್ನು ಅನುಭವದಿಂದ ನಾನು ಕಲ್ತಿದ್ದೀನಿ ಅಷ್ಟೇ. ಹಾಗಂತ ಅವರಿಬ್ಬರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹೌದು ಬಿಂಗ ಅವರೇ, ಮನುಷ್ಯರ ಮನುಷ್ಯರಲ್ಲಿ ರಾಗದ್ವೇಷಗಳು ಬರೋದು ಸಹಜ. ಹಾಗಂತ ಅದನ್ನೇ ಮುಂದುವರಿಸ್ಕೊಂಡು ಹೋಗಬಾರ್ದು, ಪರಿಸ್ಥಿತಿಗೆ ತಕ್ಕ ಹಾಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕು. ನೋಡಿ ಬಿಂಗ ಅವರೇ, ಚಾಬ್ರಿ ಅವರಿಂದ ನಿಮ್ಗೆ ಎಷ್ಟು ಅವಮಾನ ಆಗಿದೆಯೋ ಎಷ್ಟು ಬೇಜಾರಾಗಿದೆಯೋ ಅದು ಬೇರೆ, ಆದರೆ ಅದಕ್ಕಿಂತ ಹೆಚ್ಚು ಅನುಕೂಲ ಆಗಿದೆಯಲ್ವಾ ನಿಮಗೆ? ಹಿಂದೆ ಪಾರ್ಟಿ ಫಂಡ್ಗೆ 100,000,000,000 ಕೊಟ್ಟಿದ್ದಾರೆ. ಈಗಲೂ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಇಟ್ಕೊಂಡ್ರೆ ಮುಂದೆ ಪಾರ್ಟಿ ಫಂಡ್ಗೂ ದುಡ್ಡು ಕೊಡ್ತಾರಲ್ವಾ? ಹಾಗಂತ ನಾನು ಅವ್ರನ್ನ ಸಂಪುಟದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್. ಬೇಕಿದ್ರೆ ನಿಮಗೆ ಪಾರ್ಟಿ ಫಂಡ್ಗೋಸ್ಕರ ಪಕ್ಷದಲ್ಲಿ ಇಟ್ಕೊಳ್ಳಿ. ದುಡುಕಬೇಡಿ ಮಿಸ್ಟರ್ ಬಿಂಗ ಅವರೇ, ಚಾಬ್ರಿ ಅವರ ಹಿಂದೆ 100,000,000 ಭಾರಿ ಶ್ರೀಮಂತ ಬಿಸ್ನೆಸ್ಮನ್ಗಳಿದ್ದಾರೆ. ಅವ್ರ ಕಡೆ ಸುಮಾರು 70-80 ಎಂಎಲ್ಎಗಳಿದ್ದಾರೆ. ಆ ಎಂಎಲ್ಎಗೆ ಚಾಬ್ರಿ ಅವರು ಏನಾದರೂ ಕುಮ್ಮ ಕೊಟ್ಟು ಬಂಡಾಯ ಎಬ್ಬಿಸಿದ್ರೆ ನಿಮ್ಮ ಸರ್ಕಾರಕ್ಕೆ ತೊಂದರೆ ಆಗುತ್ತೆ. ನೋಡಿ, ಎಲೆಕ್ಷನ್ 4-5 ತಿಂಗಳಿದೆ, ಅಷ್ಟರಲ್ಲಿ ನಿಮಗಿದೆಲ್ಲ ಬೇಕಾ ಸರ್? ತಾವುಗಳು ನನ್ನ ಸರ್ಕಾರಕ್ಕೆ ನನಗೆ ತೋರಿಸ್ತಾ ಇರ್ತಕ್ಕಂಥ ಕನ್ಸರ್ನ್ಗೆ ನಾನು ತಮಗೆ ಋಣಿಯಾಗಿದ್ದೀನಿ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ನನ್ನ ಸರ್ಕಾರಕ್ಕೆ ಯಾರಿಂದಾಗಲಿ ಯಾವ ರೀತಿಯಿಂದಾಗಲಿ ತೊಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಸರ್ಕಾರ ಸುಭದ್ರವಾಗಿದೆ. ನೋಡಿ ಸರ್, ಈಗಾಗಲೇ ನಾನು ಶಾಸಕಾಂಗ ಪಕ್ಷದಲ್ಲಿ ನಾಯಕನಾಗಿ ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿದ್ದೀನಿ. ರಾಜ್ಯಪಾಲರೇನಾದರೂ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಿ ಅಂತ ಏನಾದರೂ ಕೇಳಿದ್ರೆ ಅದೂ ಸಹ ನಾನು ಮಾಡ್ತೇನೆ. ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್, ತಮಗೆ ಚಾಬ್ರಿ ಅವರಿಂದ ನನ್ನ ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೋಡಿ ಸರ್, ಚಾಬ್ರಿ ಅವರು ಒಂದನ್ನು ಅರ್ಥ ಮಾಡ್ಕೋಬೇಕು. ಅವರು 100,000,000,000 ಖರ್ಚು ಮಾಡಿ ನನ್ನ ಪರವಾಗಿರ್ತಕ್ಕಂಥ MLAಗಳನ್ನು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಪರ್ಚೇಸ್ ಮಾಡಿದ್ರು ಕೂಡ ಏನಾಯಿತು ಫಲಿತಾಂಶ ತಮಗೆ ಗೊತ್ತಲ್ಲ. ದುಡ್ಡಿದ್ರೆ ವ್ಯಾಪಾರ ಮಾಡ್ಬೋದಷ್ಟೇ, ರಾಜಕಾರಣ ಮಾಡೋದಕ್ಕಾಗೋದಿಲ್ಲ. ಇದು ಅರ್ಥ ಆಗಬೇಕು ಅವ್ರಿಗೆ. ಜೊತೆಗೆ ನೀವು ಹೇಳಿದ್ರಲ್ಲ, ಶ್ರೀಮಂತ 100,000,000 ಬಿಸ್ನೆಸ್ಮನ್ಗಳು ಚಾಬ್ರಿ ಅವರ ಹಿಂದೆ ಇದ್ದಾರೆ ಅಂತ. ಅವರಷ್ಟೂ ಜನ ಬಿಸ್ನೆಸ್ಮನ್ಗಳು ಈಗ ನನ್ನ ಹಿಂದೆ ಇದ್ದಾರೆ. ನಿಮ್ಮ ಮಾತು ಒಪ್ಕೊಳ್ತೀನಿ ಬಿಂಗ ಅವರೇ, ಸದ್ಯಕ್ಕೆ ನಮ್ಮ ಸ್ಟೇಟ್ನ ಸ್ಟ್ರಾಂಗ್ ಲೀಡರ್ ಅಂದರೆ ನೀವೇ. ಆದರೆ ನಿಮ್ಮ ವೆಲ್ ವಿಷರ್ ಆಗಿ ನಾನು ನನ್ನ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಬಿಂಗ ಅವರೇ, ಚಾಬ್ರಿ ಅವ್ರಿಗೆ ಹೈಕಮಾಂಡಲ್ಲಿ ತುಂಬ ಸಪೋರ್ಟ್ ಇದೆ. ಒಂದೇಳೆ ಆ ಹೈಕಮಾಂಡ್ ಮೆಂಬರ್ಸ್ಗೆ ನೀವು ಚಾಬ್ರಿಯನ್ನು ಬಿಟ್ರಿ ಅಂತ ಗೊತ್ತಾದರೆ ಮುಂದೆ ಹೈಕಮಾಂಡ್ ನಿಮ್ಮನ್ನು ಸಪೋರ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸರ್, ಇತ್ತೀಚೆಗೆ ನಾನು ಸ್ವಂತ ಶಕ್ತಿ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಸ್ವಂತ ಶಕ್ತಿಯ ಮೇಲೆ ಯಾರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೋ ಅಂಥ ವ್ಯಕ್ತಿ ಬದುಕಿನಲ್ಲಿ ಯಾವತ್ತೂ ಸೋಲೋದಿಲ್ಲ ಅಂತ ಚಾಣಕ್ಯ ಹೇಳಿದ್ದಾನೆ. ನೇರವಾಗಿ
ನಾನು ತಮ್ಮ ಹತ್ರ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ದಯವಿಟ್ಟು ತಾವು ತಪ್ಪಾಗಿ ಭಾವಿಸಬಾರ್ದು. ಮನ್ನಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೈಕಮಾಂಡ್ನಲ್ಲಿರ್ತಕ್ಕಂಥ ಹೆಚ್ಚಿನವರು ಚಾಬ್ರಿ ಅವ್ರನ್ನ ಬೆಂಬಲಿಸಿದ್ರಿ. 100 ಕೋಟಿ ರೂಪಾಯಿ ಹರಿದೋಯ್ತು. ಆದರೂ ಚಾಬ್ರಿ ಅವರು ಸೋತರು, ನಾನು ಗೆದ್ದೆ. ಕಾರಣ, ನನ್ನ ಪ್ರೀತಿ ಎಮ್ ಎಲ್ ಎಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ. ಸೊ ಇಡೀ ಹೈಕಮಾಂಡ್ ನನ್ನನ್ನು ವಿರೋಧಿಸಿದ್ರು, ನನ್ನ ವಿರೋಧಿಗೆ ಶಕ್ತಿಯನ್ನು ಕೊಟ್ಟರು, ನಾನು ಶಾಸಕಾಂಗ ಪಕ್ಷದಲ್ಲಿ ಗೆದ್ದೆ, ಮುಖ್ಯಮಂತ್ರಿಯಾಗಿ ಆಯ್ಕೆಯಾದೆ. ಸೊ ಹೈಕಮಾಂಡಿನವರ ಬೆಂಬಲ ಇಲ್ಲದೇ ಇದ್ದರೂ ನಾನು ಗೆಲ್ಲಬಲ್ಲೆ, ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಬಲ್ಲೆ ಅನ್ನೋದನ್ನು ಸಾಬೀತು ಮಾಡಿದೆ. ನನ್ನ ಜೊತೆ ನನ್ನ ಬೆಂಬಲಿಸ್ತಾ ನನ್ನ ಪ್ರೀತಿ ಎಮ್ ಎಲ್ ಎಗಳಿದ್ದಾರೆ, ಅಷ್ಟು ಸಾಕು ಸರ್. ಸರಿ, ಇನ್ಮೇಲೆ ನಿಮ್ಮಿಷ್ಟ. ಹಾಗಾದರೆ ಮಿಸ್ಟರ್ ಬಿಂಗಾ ಅವರೇ, ನಮಗಿಲ್ಲಿ ಏನು ಕೆಲಸ ಇಲ್ಲ ಅನಿಸುತ್ತೆ, ನಾವು ಹೊರಡ್ತೀವಿ. ಸರ್ ಒಂದು ನಿಮಿಷ ಪ್ಲೀಸ್. ಸರ್, ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅಪಾರವಾದ ಗೌರವ ಇದೆ. ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ನೆನಪ ಕೂತ್ಕೊಳ್ಳಿ. ಸರ್, ನಾನು ಮತ್ತು ನಮ್ಮ ಅಧ್ಯಕ್ಷರು ಸೇರಿ ನಮ್ಮ ಮುಂದಿನ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಬೇಕು, ಅವ್ರವ್ರ ಖಾತೆ ಏನೇನು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿದ್ದೀವಿ. ದಯವಿಟ್ಟು ಅದನ್ನು ತಾವು ಅನೌನ್ಸ್ ಮಾಡಬೇಕು. ಮೇಡಮ್ ತೋರೆ, ಸರ್ ಒಂದು ಮಾತು. ಸರ್ ಏನ್ರಿ ಗೋವಿಂದಪ್ಪನವ್ರೆ, ಸರ್ ಯಾರಿಗೆ ಯಾವ್ದಾದ್ರು ಖಾತೆ ಕೊಡಿ ಸರ್, ನನಗೆ ಮಾತ್ರ ರೆವಿನ್ಯೂ ಖಾತೆನೇ ಕೊಡಿ ಸರ್. ಸರ್ ರೆವಿನ್ಯೂ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಸರ್ ಜಗತ್ತಿನಲ್ಲಿ ನಿಜವಾದ ಸಂಬಂಧಿ ಅಂದರೆ ರೆವಿನ್ಯೂ ಸರ್, ಅಲ್ವಾ ಸರ್? ನನ್ನ ಪ್ರಕಾರ ದುಡ್ಡಿದ್ದಾಗ ಬಂಧುಗಳು ಮಿತ್ರರು ಎಲ್ಲ ಇರ್ತಾರೆ ಸರ್, ದುಡ್ಡಿಲ್ದಿದ್ದಾಗ ಯಾರೂ ಇರಲ್ಲ ಸರ್. ದಯಮಾಡಿ ಅದಕ್ಕೋಸ್ಕರ ನನಗೆ ರೆವಿನ್ಯೂ ಖಾತೆನೇ ಕೊಡಿ ಸರ್. ರೈ ಗೋವಿಂದಪ್ಪನವರೇ, ಏನ್ರಿ ಆ ರಾಜ ಸುಂದರೇಶ್ ಥರ ಕಾಮಿಡಿ ಅಂತಾರ ಮಾತಾಡ್ತೀರಿ? ಸುಮ್ಮನೆ ಕುಂತ್ಕೊಳ್ರಿ, ಸಾಹೇಬರು ಮಾತಾಡಲಿ. ಸರ್ ದಯವಿಟ್ಟು ತಾವು ಮಾತಾಡಿ. ಸಂಸ್ಕೃತಿ ಖಾತೆ ಸಚಿವೆ ಶ್ರೀಮತಿ ಪಾರ್ವತಿ ದೇಸಾಯಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಗೋವಿಂದಪ್ಪ, ಅದೇ ತಾವೇ ಕೇಳ್ತಾ ಇದ್ರಲ್ಲ, ಅದೇ ಖಾತೆ, ರೆವಿನ್ಯೂ ಸಚಿವ, ನಗರಾಭಿವೃದ್ಧಿ ರಾಜಾ ಸುಂದರೇಶ್, ಚರಣ್ ಕುಮಾರ್ ಅಬಕಾರಿ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಸರ್. ಜಗದೀಶ್ ಸಾರಿಗೆ. ಸತೀಶ್ ಶೆಟ್ಟಿ ನೀರಾವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಂಗನಾಥ್ ಶಿಕ್ಷಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರಾಮಚಂದ್ರಪ್ಪ ಆಹಾರ. ರಾಜೀವ್ ಪಾಠಕ್ ಗ್ರಾಮೀಣಾಭಿವೃದ್ಧಿ ಮತ್ತು ಯುವಜನ. ಮುಖ್ಯಮಂತ್ರಿ ಬಿಂಗಾ ಸಾಹೇಬರಿಗೆ, ಮುಖ್ಯಮಂತ್ರಿ ಬಿಂಗಾ ಸಾಹೇಬರಿಗೆ, ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯತ್ಸ ಪ್ರಯತ್ಸ.
ಶ್ರೀಹಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಹಾದೇವೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಶಾರದಾ ತಾಳಿ ಕೊಡು ಪೂಜೆಗೆ. ಶಾರದಾ ಎರಡೇ ಕಾಯಿ ತಂದಿದೀಯಾ, ಐದು ಕಾಯಿ ಇಡಬೇಕಲ್ಲಿ. ಅಯ್ಯೋ ಶಂಕರಣ್ಣ, ಅದನ್ನ ನಾವು ನೋಡ್ಕೋತೀವಿ, ನೀವು ಹೋಗಿ ಬಂದವ್ರನ್ನ ವಿಚಾರಿಸ್ಕೊಳ್ಳಿ ಹೋಗಿ. ದೊಡ್ಡವನು ಅಂತ ಹೇಳ್ತೀನಿ, ನೀನು ನನ್ನ ಮಾತು ಕೇಳಲ್ಲ ಪ್ಲೀಸ್. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಲೇಟ್ ಆಗೋಯ್ತು. ಹಾ ಪರವಾಗಿಲ್ಲ, ಇನ್ನ ಗಂಡು ಹೆಣ್ಣು ರೆಡಿ ಆಗ್ತಾ ಇದ್ದಾರೆ, ಬನ್ನಿ ಬನ್ನಿ ಬನ್ನಿ. ವಿವಾಹಾಂಗಭೂತಂ ಮಾಂಗಲ್ಯ ಮಹಾಲಕ್ಷ್ಮೀ ಆರಾಧನಾಖ್ಯಂ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಮಾಂಗಲ್ಯ ಮಹಾಲಕ್ಷ್ಮೀ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣ ನಮೋಸ್ತುತೆ. ನಮಸ್ಕಾರ, ನಾನು ಜಮೀನ್ದಾರ್ ಶಂಕರಮೂರ್ತಿ ಅಂತ. ಗೊತ್ತು ನನಗೆ, ನಿವೇದಿತಾಗ ಮಾವ ಆಗಬೇಕು. ಗೊತ್ತು, ಹೇಳಿದ್ದಾರೆ. ನೀವು ಸಿನಿಮಾ ತೆಗಿತಾ ಇದ್ದೀರಂತೆ. ನಾನು ತುಂಬ ಒಳ್ಳೆಯ ಆರ್ಟಿಸ್ಟು. ನಮ್ಮ ಹಳ್ಳಿಲಿ ಎಲ್ಲ ನಾಟಕಗಳಲ್ಲೂ ನಾನೇ ಹೀರೋ ರೋಲ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡ್ತೀನಿ. ಈಗ ಒಂದ್ಸಲ ಮಾಡಿ ತೋರಿಸ್ಲ. ಈಗ ಬೇಡ, ಮದುವೆ ನಡೀತೇವೆ. ಆಮೇಲೆ ನೀವು ಏನಾದರೂ ಮಾಡಿ ನಿಮ್ಮ ಸಿನಿಮಾದಲ್ಲಿ ನನಗೊಂದು ರೋಲ್ ಕೊಡಲೇಬೇಕು. ನೀವು ನನಗೆ ರೋಲ್ ಕೊಟ್ಟರೆ ನಿಮ್ಮ ಸಿನಿಮಾ ಸೂಪರ್ ಸಕ್ಸಸ್ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಹಾಂ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಯಾವ ಸಿನಿಮಾನೂ ಮಾಡ್ತಾ ಇಲ್ಲ. ಅಯ್ಯ, ನೀವು ರೈಟ್ ನಚಿಕೇತ್ ಪುರೋಹಿತ್ ತಾನೆ? ಹೌದು, ಆದರೆ ನಾನು ಯಾವ ಸಿನಿಮಾನೂ ಮಾಡ್ತಾ ಇಲ್ಲ, ನಾನು ಬರೆದಿರೋ ಪುಸ್ತಕನ ಬೇರೆಯವರೊಬ್ಬರು ಸಿನಿಮಾ ಮಾಡ್ತಿದ್ದಾರೆ. ಓ ಹೌದಾ, ನಾನು ನೀವೇ ಸಿನಿಮಾ ಮಾಡ್ತಿದ್ದೀರಾ ಅಂದ್ಕೊಂಡೆ. ಒಳ್ಳೇದಾಯ್ತು ನಾನು ಪರ್ಫಾರ್ಮ್ ಮಾಡದೇ ಇದ್ದಿದ್ದು, ಇಲ್ಲದೆ ಹೋದ್ರೆ ವೇಸ್ಟ್ ಆಗ್ತಾ ಇತ್ತು. ಓಂ ಯೋ ವೇದಾಧೋಸರ ಪ್ರಾಪ್ತೋ ವೇದಾಂತೇಶ ಪ್ರತಿಷ್ಠಿತಃ ತಸ್ಯ ಪ್ರಗತಲೇನ ಸಯ ಪರಸ್ಸ ಮಹೇಶ್ವರ ಮಾಂಗಲ್ಯ ಮಹಾಲಕ್ಷ್ಮೀ ನಮಃ. ತಗೊಳ್ಳಿ, ಹೆಚ್ಚಾಗಿ ಹಾಕೊಳ್ಳಿ, ಚೆನ್ನಾಗಿ ಕಾಣ್ತೀರಾ. ಏನು ಸರ್ ಮದುವೆ ಗಂಡು ರೆಡಿನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿರ್ಮಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಳ್ತಾ ಇದೆಯಾ ನಿರ್ಮಲ? ನನ್ನ ತಂದೆ ತುಂಬ ನೆನಪಾಗ್ತಿದ್ದಾರೆ ನಿವೇದಿತ. ಇವತ್ತು ನನ್ನ ತಂದೆ ತಾಯಿ ನನ್ನ ಜೊತೆಗಿದ್ದಿದ್ರೆ ತುಂಬ ಸಂತೋಷ ಪಡ್ತಿದ್ರು. ಬೇಸರ ಮಾಡ್ಕೋಬೇಡ ನಿರ್ಮಲ, ತಂದೆ ತಾಯಿ ಪ್ರೀತಿ ಕೊಡೋದಕ್ಕೆ ಇನ್ನು ಮುಂದೆ ನಿಮ್ಮ ಅತ್ತೆ ಮಾವ ಇರ್ತಾರೆ. ಅದ್ರ ಜೊತೆಗೆ ನಮ್ಮನೇಲಿ ನೀನು ಯಾವಾಗಲೂ ನಗ್ತಾ ನಗ್ತಾ ಇರೋದಕ್ಕೆ ನಿಂಗೊಂದು ದೊಡ್ಡ ಗಿಫ್ಟ್ ಸಿಗುತ್ತೆ. ಏನು? ನಮ್ಮಮ್ಮ, ನಮ್ಮಮ್ಮನ ಎಂಟರ್ಟೈನ್ಮೆಂಟು. ನಮ್ಮಮ್ಮ ದಿನಕ್ಕೊಂದು ಎಡ್ವರ್ಟ್ ಮಾಡ್ತಾರೆ, ಅದನ್ನು ನೋಡಿಕೊಂಡು ನೀವು ಖುಷಿಯಾಗಿರ್ಬೋದು ನಮ್ಮನೇಲಿ. ನಿರ್ಮಲ, ಇನ್ನೊಂದು ವಿಷಯ, ಅಮ್ಮ ನಿನ್ನನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದು ಒಂದು ಕಂಡೀಷನ್ ಮೇಲೆ, ನಿನಗೆ ಗೊತ್ತಿದೆ ಅಲ್ವಾ? ಏನು ಕಂಡೀಷನ್ನು?
ದಿನಕ್ಕೆ 2 ಗಂಟೆ ಕಾಲ ನಮ್ಮಮ್ಮನ ಮುಂದೆ ಕೂತ್ಕೊಂಡು ಅವ್ರು ಹೇಳೋ ಹಾಡನ್ನ ಕೇಳಬೇಕಂತೆ. ಹೌದಾ? ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿದೆ ಅಂತನೂ ಹೊಗಳಬೇಕಂತೆ. ವೇದೋಕ್ತಮಂತ ಪುಷ್ಪಾಣ ಸಮರ್ಪಯಾಮಿ. ಮುಹೂರ್ತಕ್ಕೆ ರೆಡಿ ಆಗಿದೆ, ಹುಡುಗ ಹುಡುಗಿನ ಕರೆಸ್ಬಿಡಿ. ನಾ ಚಿದಾನನ್ನ ಕರ್ಕೊಂಬರ್ತೀನಿ. ನಮ್ರತಾ ಹೋಗಮ್ಮ, ನಿವೇದಿತಂಗೆ ಹೇಳು. ನಿವೇದಿತ ಅವರೇ, ಹುಡುಗಿನ ಕರ್ಕೊಂಡು ಬರ್ಬೇಕು. ಓಕೆ, ಥ್ಯಾಂಕ್ ಯು, ಕರ್ಕೊಂಬರ್ತೀನಿ. ನಿರ್ಮಲಾ, ಹೊರಡೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇ ಗಣೇಶ್, ಚೆನ್ನಾಗಿದ್ದೀರಾ? ರೆಡಿನಾ ಚಿದಾನಂದ್? ಬನ್ನಿ, ಹೊರಡೋಣ. ರೆಡಿ, ಕರೀತಾ ಇದ್ದಾರೆ. ಬದಲ ಮಾಡ್ಕೊಳ್ಳಿ. ಹಾಕೋ, ನೀನ್ ಮೊದ್ಲು ಹಾಕೋ, ಮೊದ್ಲು ಹಾಕೋ, ಹಾಕೋ, ಹಾಕೋ. ಜೀವನ ಹೇತುನ ಕಂಠೇ ಭದ್ರಾಮ ಶುಭಗೆ ತಂದಿರುಗಾಂಸಕಂ. ಸ್ಮೈಲ್,